ಅಲ್ಲ ತುಂಬ ಖುಷಿ ಆಗುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಅದರಲ್ಲೂ ಥಿಯೇಟರ್ ಅಲ್ಲಿ ನೋಡುವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದೇನೆ ನಾವು ಸ್ಕ್ರಿಪ್ಟ್ ಮಾಡುವಾಗ ಅದನ್ನು ಪಿಕ್ಚರೈಸ್ ಮಾಡುವಾಗ ಯಾವ ಯಾವ ಟೈಮ್ ಅಲ್ಲಿ ಜನ ಏನು ರಿಯಾಕ್ಟ್ ಮಾಡೋದು ಅನ್ನೋದನ್ನ ಒಂದು ಇಮ್ಯಾಜಿನೇಷನ್ ಮಾಡಿರ್ತೀವಿ ಸೊ ಅದೇ ರಿಯಾಕ್ಷನ್ ನಮಗೆ ಥಿಯೇಟರ್ ಅಲ್ಲಿ ಸಿಕ್ಕಿದ್ರೆ ನಿಜವಾಗ್ಲೂ ಆ ಸಿನಿಮಾ ಗೆಲ್ತು ಅಂತ ಸೊ ಲವ್ ಟ್ರಸ್ಟಿ ವಿಚಾರದಲ್ಲಿ ಅದು ನಿಜ ಆಗಿದೆ ನಾವು ಎಲ್ಲಿ ವಿಷುವಲ್ ಹೊಡಿತಾರೆ ಚಪ್ಪಾಳೆ ತಟ್ತಾರೆ ಎಲ್ಲಿ ಎಮೋಷನಲ್ ಆಗ್ತಾರೆ ಎಲ್ಲಿ ಇಡೀ ಥಿಯೇಟರ್ ಹಾಗೆ ಗಪ್ಚುಪ್ ಅಂತ ಕೂತ್ಕೊಂಡು ನೋಡ್ತಾರೆ ಅಂತ ಅಂದ್ಕೊಂಡಿದ್ದು ಅದೇ ಥರ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸಾಂಗ್ಗೆ ಮಾತ್ರ ತುಂಬ ಎಮೋಷನಲ್ಲ ಕನೆಕ್ಟ್ ಆಗಿದ್ರು ಜಗವೇ ನೀನು ಗೆಳತಿಯ ಸಾಂಗಿಗೆ ಈಗ ಸಿನಿಮಾಗೂ ತುಂಬ ಎಮೋಷನಲ್ಲ ಕನೆಕ್ಟ್ ಆಗಿದ್ದಾರೆ ಕೆಲವೊಂದು ಪಬ್ಲಿಕ್ ರಿವ್ಯೂ ನೋಡಿದ್ರೆ ನಮಗೆ ಎಕ್ಸೈಟ್ ಆಗ್ತಾ ಇದೆ ಅಂದರೆ ತುಂಬ ಹೃದಯಕ್ಕೆ ಹತ್ರ ಆಗುವಂಥ ಸಿನಿಮಾ ಮತ್ತು ತುಂಬ ಮನಸ್ಸಿಗೆ ತಗೊಂಡು ಹೊರಗಡೆ ಬಂದಮೇಲೂ ಸಿನಿಮಾ ಕಾಡುತ್ತೆ ಅನ್ನುವಂಥದ್ದು ಮತ್ತು ಹುಡುಗ ಒಂದು ಹುಡುಗಿನ ಇಷ್ಟೊಂದು ಪ್ರೀತಿಸ್ತಾನ ಅಂತ ತುಂಬ ಎಕ್ಸೈಟ್ ಆಗಿದ್ದಾರೆ ಅದರಲ್ಲೂ ಈ ಲವ್ ಮಾಡಿ ಸ್ವಲ್ಪ ಅನುಭವ ಇರೋರು ಅಥವಾ ಏಟ್ ತಿಂದಿರೋರು ಅಂತ ತುಂಬ ಎಮೋಷನಲ್ ಆಗ್ತಾ ಇದ್ದಾರೆ ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ಐ ಹೋಪ್ ಈ ಥರದ ಒಂದು ರೆಸ್ಪಾನ್ಸ್ ಬೇಕು ಅಂತಲೇ ನಾವು ಸಿನಿಮಾ ಮಾಡಿದ್ದು ಅದು ಸಿಗ್ತಾ ಇದೆ ಹೊಸಬ್ರನ್ನ ತುಂಬ ಓವರ್ ಹಾರ್ಟೆಡ್ ಆಗಿ ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಯಾವುದು ಮೊದಲು ಎಲ್ಲರೂ ಹೇಳ್ತಾ ಇರೋದೇ ಇದು ಹೊಸಬ್ರ ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ ಅಂತ ಸೊ ಇದೇ ರೀತಿ ಪ್ರತಿಕ್ರಿಯೆ ಎಂಟೈರ್ ಕರ್ನಾಟಕ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಅದೇ ಮ್ಯೂಸಿಕ್ಕೆ ಈ ಸಿನಿಮಾಗೆ ದೊಡ್ಡ ಇನ್ವಿಟೇಷನ್ ಅರ್ಜುನ್ ಸಾಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಷ್ಟೇ ಅದ್ಭುತವಾಗಿ ರೀರೆಕಾರ್ಡಿಂಗ್ ಮಾಡಿದ್ದಾರೆ ನೀವೆಲ್ಲ ಕೂತ್ಕೊಂಡು ಸಿನಿಮಾ ನೋಡೋಕೆ ಗೊತ್ತಾಗಿರ್ಬೋದು ಒಂದೊಂದು ಬಿ ಜಿ ಎಮ್ಸು ಅದು ಏನು ಥ್ರಿಲ್ ಕೊಡ್ತಾ ಇದೆ ಅನ್ನೋದು ಸೊ ಅದು ಅಪ್ರೂವ್ ಮಾಡಿಬಿಟ್ಟಿದ್ದಾರೆ ಅರ್ಜುನ್ ಎಷ್ಟೋ ಸಿನಿಮಾಗಳನ್ನು ಅವ್ರ ಮ್ಯೂಸಿಕ್ಕಿಂದನೇ ಗೆಲ್ಲಿಸಿದ್ದಾರೆ ಆ ಲಿಸ್ಟಿಗೆ ಲವ್ ತ್ರೀ ಸಿಟಿ ಕೂಡ ಸೇರ್ಪಡೆ ಆಗಿದೆ ಅದೇ ಎಲ್ಲ ಮೊದಲನೇ ಸಿನಿಮಾ ಅಂದಮೇಲೆ ಅವ್ರಿಗೆ ಏನೇನು ಟ್ರೈನಿಂಗ್ ಕೊಡಬೇಕೋ ಎಲ್ಲ ಅವನು ಬೇಸಿಕಲಿ ಅವನು ಟ್ರೈನಿಂಗ್ ತೊಗೊಂಡು ಬಂದಿದ್ದ ಇನ್ಸ್ಟಿಟ್ಯೂಟಲ್ಲಿ ಈ ಪಾತ್ರಕ್ಕೆ ಏನೇನು ಟ್ರೈನಿಂಗ್ ಕೊಡಬೇಕು ಎಲ್ಲ ಟ್ರೈನಿಂಗ್ ಒಂದು 3 ತಿಂಗಳು ಟ್ರೈನಿಂಗ್ ಕೊಟ್ಟು ಆಮೇಲೆ ಸಿನಿಮಾ ಮಾಡಿರೋದು ಅದಕ್ಕೆ ಅವನು ಫಸ್ಟ್ ಟೈಮ್ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ ಅಷ್ಟೊಂದು ಪರ್ಫೆಕ್ಷನ್ ಅದನ್ನು ಕಾಣಿಸ್ತಾ ಇದೆ ಅಂದರೆ ಆ ಹೋಮ್ ವರ್ಕ್ ಮಾಡಿರೋದು ಅಲ್ಲ ಲವ್ ಸ್ಟೋರಿ ಅಂದಮೇಲೆ ಲವ್ ಅಂದರೆ ಇಬ್ಬರು ಇರಲೇಬೇಕು ಯಾರಾದರೂ ಇಬ್ಬರು ಇರಬೇಕು ಒಬ್ಬರೇ ಲವ್ ನಮ್ಮ ನಾನೊಬ್ಬರೇ ಲವ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಇಬ್ಬರು ಇರಲೇಬೇಕು ಸೊ ಹಂಗಾಗಿ ನಾನು ಯಾವಾಗ ಲವ್ ಸ್ಟೋರಿ ಮಾಡಿದಾಗ್ಲೂ ಹೀರೋಗೆ ಎಷ್ಟು ಪ್ರಾಮಿನೆನ್ಸ್ ಇರುತ್ತೋ ಅಷ್ಟೇ ಹೀರೋಯಿನ್ಗೂ ಪ್ರಾಮುಖ್ಯತೆ ಕೊಡಲೇಬೇಕಾಗುತ್ತೆ ಲವ್ ಸ್ಟೋರೀಸ್ ಅಂದಾಗ ಸೊ ಅದರಲ್ಲೂ ಇದು ಸ್ವಲ್ಪ ಚಾಲೆಂಜಿಂಗ್ ಕ್ಯಾರೆಕ್ಟ್ರು ರಚನೆ ಅದು ತುಂಬ ಕಷ್ಟ ಈಗ ನಿಮ್ಗೆ ನೋಡೋಕ್ಕೆ ಎಷ್ಟು ಸಿಂಪಲ್ಲಾಗಿ ಕಾಣಿಸ್ತಾ ಇದೆಯೋ ಅದನ್ನು ಆ್ಯಕ್ಟ್ ಮಾಡೋದು ತುಂಬಾ ಕಷ್ಟ ಇತ್ತು ರಚನೆ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಆಡಿಯನ್ಸ್ಗೂ ರಚನಾನ ಆಚೆ ಬಂದು ನೋಡಿದ್ರೆ ಇವಳೇನ ಹುಡುಗಿ ಅನ್ನೋಷ್ಟು ಶಾಖ ಆಗ್ತಾ ಇದ್ದಾರೆ ಆ ಪಾತ್ರದೊಳಗಡೆ ಅಷ್ಟೊಂದು ಇನ್ವಾಲ್ವ್ ಆಗಿ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೀವಿ